ಆ ಕಾಲದಲ್ಲೆಲ್ಲ ನಮಗೆ ಬೇಕಾಗಿರುವಂಥ ಪಾತ್ರೆ ಸಾಮಾನುಗಳೇನು ಇರಲಿಲ್ಲ ಪ್ರಕೃತಿಯಲ್ಲಿ ಏನು ಸಿಗುತ್ತೋ ಅದನ್ನೇ ಯೂಸ್ ಮಾಡಿಕೊಂಡು ಅಡುಗೆಗಳನ್ನ ಮಾಡ್ತಾಯಿದ್ರು ಅಷ್ಟೇ ಟೇಸ್ಟಿಯಾಗಿರ್ತಿತ್ತು ಮತ್ತು ಅಷ್ಟೇ ಆರೋಗ್ಯನೂ ಕೂಡ ಚೆನ್ನಾಗಿರ್ತಿತ್ತು ತುಂಬ ಕಾಲ ಬದುಕ್ತಾಯಿದ್ರು ಸೊ ಅದೇ ಥರ ಒಂದು ಟ್ರೆಡಿಷನಲ್ ರಾಗಿ ಇಡ್ಲಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಅದು ಹಲಸಿನ ಹಣ್ಣಿನ ಎಲೆನ ಯೂಸ್ ಮಾಡಿಕೊಂಡು ಫಸ್ಟಿಗೆ ನೋಡಿ ಈ ಕಪ್ಪಲ್ಲಿ ನಾನು ಒಂದು ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದರಲ್ಲಿ ಕಾಲು ಕಪ್ಪಷ್ಟು ರಾಗಿ ಮತ್ತು ಕಾಲು ಕಪ್ಪಷ್ಟು ಬೇಳೆ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಒಂದು ಕಾಲು ಕಪ್ಪಷ್ಟು ಅವಲಕ್ಕಿ ಇದಿಷ್ಟು ನಾನು ಒಂದು ಐದರಿಂದ ಅವರು ನೆನೆಸ್ಕೋತೀನಿ ಚೆನ್ನಾಗಿ ಚೆನ್ನಾಗಿ ಇದು ನೆಂದ ಮೇಲೆ ಇದನ್ನು ಇಡ್ಲಿ ಏನು ಬರುತ್ತೆ ಆ ಇಡ್ಲಿ ಹಿಟ್ಟಿನ ಹದಕ್ಕೆ ನಾನು ಇದನ್ನು ಇದ್ದೀನಿ ನೋಡಿ ಇಡ್ಲಿ ಹಿಟ್ಟಿನ ಹದಕ್ಕೆ ನಾನು ರುಬ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಬೇಕು ಅದು ಚೆನ್ನಾಗಿ ಫರ್ಮೆಂಟ್ ಆಗಬೇಕಲ್ವಾ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಒಂದು ಓವರ್ ನೈಟ್ ನಾನು ಬಿಟ್ಟಿದ್ದೆ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಎಲ್ಲ ಉಬ್ಬಿ ಈಚೆಗೆ ಬಂದ್ಬಿಟ್ಟಿದೆ ಹಿಟ್ಟು ನೋಡಿ ನಾನು ಇಲ್ಲಿ ಹಲಸಿನ ಎಲೆನ ತೊಗೊಂಡಿದ್ದೀನಿ ಒಂದೊಳ್ಳೆ ಫ್ಲೇವರ್ ಬರುತ್ತೆ ಇಡ್ಲಿಗೆ ನಾವು ನಾರ್ಮಲಿ ಪಾತ್ರೆಯಲ್ಲಿ ಮಾಡೋದಕ್ಕಿಂತ ಅಲಸಿನ ಎಲೆಯಲ್ಲಿ ಹಬೆಯಲ್ಲಿ ಬೇಯಿಸಿ ಮಾಡಿದ್ರೆ ಒಂದೊಳ್ಳೆ ಫ್ಲೇವರ್ ಬರುತ್ತೆ ಇಡ್ಲಿಗೆ ಇಡ್ಲಿ ತುಂಬ ಟೇಸ್ಟಿಯಾಗುತ್ತೆ ನೋಡಿ ಅದನ್ನು ನಾನು ಅಂಚಿ ಗಡ್ಡಿನ ತಗೊಂಡು ಎಲೆಗಳನ್ನು ಸೇರಿಸಿ ಒಂದು ಬೌಲ್ ಶೇಪ್ ಮಾಡ್ಕೊತಾ ಇದ್ದೀನಿ ಇಡ್ಲಿ ಬ್ಯಾಟ್ರ್ ಹೋಗಬಾರ್ದು ಸೈಡ್ಸಲ್ಲಿರೋ ಹೋಲ್ನೆಲ್ಲ ನೀಟಾಗಿ ಕವರ್ ಮಾಡಿ ನಾನು ಒಂದು ಬೌಲ್ ಶೇಪ್ ಥರ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಇಡ್ಲಿ ಪಾತ್ರೆ ಒಳಗಡೆ ಇಟ್ಬಿಟ್ಟು ಇಡ್ಲಿ ಬ್ಯಾಟರನ್ನ ಇದರೊಳಗಡೆ ಹಾಕಿ ಮುಚ್ಚಲಾ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ನಾನು ಇದನ್ನು ಕುಕ್ ಮಾಡ್ಕೋತಾ ಇದ್ದೀನಿ ಸಖತ್ತಾಗಿರುತ್ತೆ ನಾರ್ಮಲ್ ಪಾತ್ರೆನಲ್ಲೂ ಮಾಡಿದ್ದೆ ನಾನು ಇಡ್ಲಿ ಪಾತ್ರೆನಲ್ಲೂ ಬಟ್ ಇದು ತುಂಬ ಚೆನ್ನಾಗಿದೆ ಅಂದರು ಮನೆಯಲ್ಲೆಲ್ಲ ತಿಂದು ತಿಂದ ಮೇಲೆ ಇದು ತುಂಬ ಟೇಸ್ಟಿಯಾಗಿ ಬಂದಿದೆ ಅಂದರು ನೋಡಿ ಇದು ಚೆನ್ನಾಗಿ ಕುಕ್ಕಾಗಿದೆ ಇವಾಗ ಎಲೆಯಿಂದ ತೆಗೆದ್ರೆ ತುಂಬ ಈಸಿಯಾಗಿ ಬರುತ್ತೆ ಇದನ್ನು ಚಟ್ನಿ ಜೊತೆಗೆ ಸಾಂಬಾರು ಜೊತೆಗೆ ತಿಂದರೆ ಸಖತ್ತಾಗಿರುತ್ತೆ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ